ಗದಗ ನಗರಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭೇಟಿ. ಕಾನೂನು ನಾಗೇಶ್ ಬಂದ ಮೇಲೆ ಬಂದಿದ್ದಲ್ಲ, ಮುಂಚೆಯಿಂದಲೂ ಇದೆ. ಇದು ವೈಯಕ್ತಿಕವಾಗಿ ಬಳಸುತ್ತಿದ್ದಾರೆ. ರಿಸರ್ವೇಷನ್ ಕೋಟಾದಲ್ಲಿ ನೇಮಕವಾಗಬೇಕಾದರೆ ಆದಾಯ ಜಾತಿ ಪ್ರಮಾಣ ಪತ್ರ ನಮೂನೆ ಮಾಡಬೇಕು. ಮದುವೆಗೂ ಮುನ್ನ ತಂದೆ ತಾಯಿಯವರ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ಬರುತ್ತೆ. ಮದುವೆ ಆದ್ಮೇಲೆ ಗಂಡನ ಮನೆಯ ಜಾತಿ ಪ್ರಮಾಣ ಪತ್ರ ನೀಡಬೇಕಾಗುತ್ತದೆ. ಹಾಗೂ ನೋಟಿಫಿಕೇಶನ್ನಲ್ಲಿ ಯಾವುದೇ ಮಾಹಿತಿ ಯಾವಾಗಲೂ ನೀಡಿರುವುದಿಲ್ಲ. ವಿವೇಕ ಶಾಲೆಯ ಕೇಸರೀಕರಣದ ಬಗ್ಗೆ ವಿರೋಧ ಪಕ್ಷದ ನಾಯಕರಿಗೆ ಬಣ್ಣದ ಬಗ್ಗೆ ಹೊಟ್ಟೆ ಕಿಚ್ಚು. ನನಗೆ ಕೇಸರಿನೂ ಒಂದು ಬಣ್ಣ. ಬಣ್ಣದ ಬಗ್ಗೆ ಆರ್ಕಿಟೆಕ್ಟ್ ಯಾವ ರೀತಿಯಲ್ಲಿ ಹೇಳುತ್ತಾನೆ ಅದೇ ರೀತಿಯಲ್ಲಿ ಕಿಟಕಿಗೆ ಯಾವ ಬಣ್ಣ, ಬಾಗಿಲಿಗೆ ಯಾವ ಬಣ್ಣ, ಹಾಗೆ ಅದೇ ರೀತಿಯಲ್ಲಿ ನಾವು ಕೂಡ ಮಾಡುತ್ತೇವೆ. ಕೆಲವು ನಾಯಕರಿಗೆ ಬಣ್ಣದ ಅಲರ್ಜಿ ಇದೆ. ಅವರ ಪಕ್ಷದಲ್ಲಿ ಕೇಸರಿ ಬಣ್ಣ ಇದೆ, ಅದನ್ನ ತೆಗೆಯಲಿ, ಬೇಕಾದರೆ ಹಸಿರು ಬಣ್ಣ ಮಾಡಿಕೊಳ್ಳಲಿ ಎಂದು ವಿರೋಧ ಪಕ್ಷದ ಕಾಲೆಳೆದ್ರು. ಬಿಜೆಪಿ ಕೆಂಪೇಗೌಡರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಕಾಂಗ್ರೆಸ್ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅದರ ಬಗ್ಗೆ ಬಿಸಿ ನಾಗೇಶ್, ಟಿಪ್ಪು ಒಬ್ಬ ಧರ್ಮಾಂಧ, ಕೇರಳ ಮತ್ತು ಕೂರ್ಗ್ನಲ್ಲಿ ಎಷ್ಟೋ ಜನರನ್ನ ಮತಾಂತರ ಮಾಡಿದ್ದಾನೆ, ಒಪ್ಪದಿದ್ದಾಗ ಕೊಲೆ ಮಾಡಿದ್ದಾನೆ, ಇದರ ಬಗ್ಗೆ ಜನರಿಗೆ ಅರಿವಿದೆ. ಆಂಜನೇಯ ದೇವಸ್ಥಾನ ಕೆಡವಿ ಮಸ್ಜಿದ್ ಕಟ್ಟಿದ್ದಾನೆ, ಅದಕ್ಕೆಲ್ಲ ಪುರಾವೆಗಳು ಸಿಕ್ಕ ಮೇಲೆ ಅದರ ಆಧಾರದ ಮೇಲೆಯೇ ನಾವು ಹೇಳುತ್ತಿದ್ದೇವೆ. ಕಾಂಗ್ರೆಸ್ ಪಕ್ಷ ಟಿಪ್ಪು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ತೋರಿಸಲಿ, ಆವಾಗ ಜನತೆ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಗುಡುಗಿದ್ರು. ಇದು ರಿಸರ್ವೇಷನ್ ಮಾತ್ರ ಅಲ್ಲ, ರಿಸರ್ವೇಷನ್ ನೀವು ಕ್ಲೈಮ್ ಮಾಡಬೇಕು ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು ರಿಸರ್ವೇಷನ್ ಕ್ಲೈಮ್ ಮಾಡಲ್ಲ ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾನೆ ಇಲ್ಲ. ಎಲ್ಲಿ ರಿಸರ್ವೇಷನ್ ಕೇಳ್ತಾರೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮಿನ ಆಧಾರದ ಮೇಲೆ ಅಲ್ಲಿ ಕೊಡುವಂಥದ್ದು. ಭಾರತದಲ್ಲಿ ಇನ್ಕಮ್ ಅನ್ನುವಂಥದ್ದು ಫ್ಯಾಮಿಲಿ ಇನ್ಕಮ್ ಅಂತ, ಬರೀ ಕರ್ನಾಟಕ ಅಂತಲ್ಲ, ದೇಶದಲ್ಲಿ ಎಲ್ಲೋ ಇರ್ತಕ್ಕಂಥದ್ದು ಫ್ಯಾಮಿಲಿ ಇನ್ಕಮ್. ಫ್ಯಾಮಿಲಿ ಅನ್ನುವಂಥದ್ದನ್ನ ಡಿಫೈನ್ ಕ್ಲಿಯರ್ ಮಾಡಿದೆ. ಮದುವೆ ಆಗಕ್ಕೆ ಮುಂಚೆ ಆದರೆ ತಂದೆ ಮನೆ ಫ್ಯಾಮಿಲಿ ಆಗುತ್ತೆ, ಮದುವೆ ಆದಮೇಲೆ ಗಂಡನ ಮನೆ ಫ್ಯಾಮಿಲಿ ಆಗುತ್ತೆ. ಯಾವ ಫ್ಯಾಮಿಲಿ ನೀವು ಸೇರ್ತೀರ ಅದು ಇನ್ಕಮ್ ಸರ್ಟಿಫೈ ಕೊಡಬೇಕು ಸರ್. ನೋಟಿಫಿಕೇಶನ್ ಹೊರಡಿಸ ಮುಂದಾಗೆ ಅದನ್ನು, ನೋಟಿಫಿಕೇಶನಲ್ಲಿ ಯಾವೂ ಇರಲ್ಲ. ನೋಟಿಫಿಕೇಶನ್ನಲ್ಲಿ ಬಿ ಸಿ ಎಂ ಬಿ ಏನು ಅಂತ ಹೇಳಲ್ಲ, ನಾನು ಬಿ ಸಿ ಎಂ ಎ ಏನು ಅಂತ ಹೇಳಲ್ಲ. ಅದು ಡಿಕ್ಲೇರ್ಡ್ ಮುಂಚೆನೇ ಡಿಸೈಡ್ ಆಗಿರುವಂಥದ್ದು, ಅದನ್ನು ಏನು ನೋಟಿಫಿಕೇಶನ್ ಆದ್ಮೇಲೆ ಬಂದಿರುವಂಥದ್ದು ಅಲ್ಲ ಸರ್. ಅದೇ ಸರ್, ನೋಟಿಫಿಕೇಶನ್ ಅಲ್ಲಿ ಆ ಥರ ಹೊರಡಿಸಿದ್ರೆ ನಾವು ಮಾಡ್ತಿದ್ವಿ ಕನ್ಸಿಡರ್ ಮಾಡ್ಬೇಕು ಅನ್ನೋದಿದೆ, ಬೇರೆ ಇಲಾಖೆಗೆಲ್ಲ ನಮ್ಗೆ ಹಾಕಿದ್ವು ಅಂತ. ಎಲ್ಲ ಇಲಾಖೆಯಲ್ಲೂ ಇದೆ, ಸುಮ್ಮನೆ ಯಾವುದೋ ಸುಳ್ಳನ್ನ ನೀವೇ ಪ್ರಾಬ್ಲಮ್ ಮಾಡ್ತೀರಾ, ಎಲ್ಲೂ ಇಲ್ಲ. ಅವರೇ ಗೊತ್ತಿಲ್ಲ ಪಾಪ, ಏನೋ ಹೊಸದಾಗಿ ಕೆಲಸಕ್ಕೆ ಸೇರ್ಬೇಕು ಅನ್ನೋ ಆಸೆ. ಹಾಗಾದ್ರೆ ನಾವು ಸರ್ಕಾರ ನೌಕರಿ ಸಿಗುತ್ತೆ ಅನ್ನೋ ಮದುವೆ ಆಗ್ಬಾರ್ದ ಅಂತ. ಮದುವೆ ಆಗಬಾರ್ದು ಅಂತ ಯಾರು ಹೇಳಿದ? ಇನ್ಕಮ್ ಸುಳ್ಳು ಹೇಳ್ಬೇಡಿ, ಇಂತಷ್ಟೇ ಗಂಡ ಇನ್ಕಮ್ ಹಾಕಿ ಇಂತಷ್ಟೇ ನಾವು ಹೇಳಿರೋದು. ತಾಯಿಯೇ ತಂದೆ ಇನ್ಕಮ್, ತಂದೆ ರೈತ ಅಂತ ತಗೊಂಡು ಇನ್ಕಮ್ ಹಾಕಕ್ಕೆ ಹೋಗಿ, ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಅಂತ ಒಂದು ಇನ್ಕಮ್ ಬಿಟ್ಟು ಹಾಕ್ತೀವಿ ಅನ್ನೋಂಥದ್ದು ಸರಿ ಸರ್. ಅವರು ಇತ್ತೀಚೆಗೆ ಮದುವೆ ಆಗಿರ್ತಾರೆ, ಜೊತೆಗೆ ಗಡಿ ಭಾಗದ ಜಿಲ್ಲೆಯವರು ಹೊರ ರಾಜ್ಯಕ್ಕೆ ಅವ್ರು ಮದುವೆ ಮಾಡಿಕೊಟ್ಟಿರ್ತಾರೆ, ಇಂಥವ್ರದ್ದು ಕಾಸ್ಟ್ ಚೇಂಜ್ ಆಗುತ್ತೆ. ಎಲ್ಲಿಗಾದರೂ ಒಂದೇ ಇನ್ಕಮ್ ಅನ್ನುವಂಥದ್ದು ಕ್ಯಾಸ್ಟ್ ಮೇಲೆ ಮಾಡಿ ಇನ್ಕಮ್ಮಿನ ಆಧಾರದ ಮೇಲೆ ಆ ರಿಸರ್ವೇಷನ್ ಕೊಡ್ತಿರೋದು. ಬೋತ್ ಇನ್ಕಮ್ ಇಸ್ ಪ್ಲಸ್ ಅವ್ರನ್ನ ಬಿ ಸಿ ಎಂ ಬಿ ಕ್ಯಾಟಗರಿ. ಬಿ ಸಿ ಎಂ ಬಿ ಕ್ಯಾಟಗರಿ ಇನ್ಕಮ್ ಅಂದರೆ ಇದು ನಾನು ಹೇಳ್ತಿರೋದು ಇವತ್ತು ಡಿಕ್ಲೇರ್ ಆಗಿಲ್ಲ, ತುಂಬ ಮುಂಚೆ ಡಿಕ್ಲೇರ್ ಆಗಿಲ್ಲ. ದುರಾದೃಷ್ಟ ಈ ದೇಶದ್ದು. ಕೆಂಪೇಗೌಡರು ತಾಂಡು ಟಿಪ್ಪು ಸುಲ್ತಾನ್ ಕಪ್ಪೆದ್ದು, ಕೆಂಪೇಗೌಡರು ಈ ದೇಶದ ಎಲ್ಲರೂ ಚೆನ್ನಾಗಬೇಕು ಅಂತ ಕೆಲಸ ಮಾಡಿದ್ರು. ದೇಶ ಇನ್ನೂರು ವರ್ಷ ಬಿಟ್ಟು ಹೇಗಿರಬೇಕು ಅಂತ ಯೋಚನೆ ಮಾಡಿದ್ರು. ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಏನೇನು ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೂ ಅಂಥವ್ರನ್ನ ಇಟ್ಕೊಂತಾರೆ ಅಂದರೆ ಅವರ ಮಾನಸಿಕತೆ ಏನಿದೆ ಅಂತ ಈ ದೇಶದ ಜನ ಅರ್ಥ ಮಾಡ್ಕೋಬೇಕು. ಟಿಪ್ಪು ಸುಲ್ತಾನ್ ತರಬೇಕು ಅಂತ ಹೊರಟಂಥವ್ರು ನ್ಯಾಚುರಲ್ ಅವ್ರಿಗೇನು ಈ ದೇಶದಲ್ಲಿ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಬಯಸಿದಂಥ ರಾಷ್ಟ್ರ ಆಗ್ತಿತ್ತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.